ನೋಡಿ ನಿಮಗೆ ಗೊತ್ತಿದ್ದಾಗೆ ಪ್ರಕಾಶ್ ರೈ ಅವರು ಸುಮಾರು 2 ವರ್ಷಗಳ ಕಾಲ ತೆಲುಗು ಚಿತ್ರರಂಗದಿಂದ ಹೊರಗಡೆ ಇದ್ದರು ಕಾರಣ ಅವರು ಮಾಡಿದಂತ ತಪ್ಪು ಅಂತ ತಪ್ಪು ನೀವು ಏನು ಮಾಡಿಲ್ಲ ನೀವು ಎಂತ ನಿಮ್ಮಿಂದ ಬೇಕಾದಷ್ಟು ಜನಕ್ಕೆ ಸಹಾಯ ಆಗಿದೆ ಆ ಎಲ್ಲ ವಿಚಾರವನ್ನ ಇಲ್ಲಿ ಕೂತ್ಕೊಂಡು ನಾನು ಹೇಳಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ನಿಮ್ಮ ಮೊದಲನೇ ಚಿತ್ರ ಮಾಡುವಾಗ ಏನೇನೆಲ್ಲ ಘಟನೆಗಳು ನಡೆಯಿತು ಅದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಅದು ನಮ್ಮಿಬ್ಬರ ಮಧ್ಯದಲ್ಲೇ ಇರಬೇಕು ಅದು ಹೊರಗಡೆ ಹೋಗಬಾರದು ಹಾಗಾಗಿ ಇವತ್ತಿಗೂ ಕೂಡ ನಾನು ಅದನ್ನ ಬಹಿರಂಗಪಡಿಸೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂತ ಹೇಳಿದ್ರೆ ಅಂತ ಒಬ್ಬ ಅದ್ಭುತ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಇಡಿ ರಾಷ್ಟ್ರ ಕರ್ನಾಟಕ ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜಕುಮಾರ್ ಅವರು ಒಬ್ಬ ದೊಡ್ಡ ಕಲಾವಿದನಾಗಿ ಇಡಿ ರಾಷ್ಟ್ರದಲ್ಲೇ ಹೆಸರು ಮಾಡಿದಂತವರು ಅಂತ ಒಂದು ನಾಡು ಇದು ಇಲ್ಲಿ ಯಾವುದೇ ಕಲಾವಿದರಿಗೆ ಕಳಂಕ ಬರದ ಬೇಡ ನಿಮಗೂ ಬರದ ಬೇಡ ಆ ಸಮಸ್ಯೆಯನ್ನ ನೀವೇ ಕೂತು ಬಗೆಹರಿಸಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮ್ಯಾನೇಜರ್ ಒಂದು ಮಾತು ಹೇಳಿದ್ದಾರೆ ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸುದೀಪ್ ಅವರು 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕಮ್ಮಿ ಹಣ ಅಲ್ಲ ಯಾರೇ ಆದರೂ ಕೂಡ ಸುಲಭವಾಗಿ ಅದನ್ನು ಕೊಟ್ಬಿಡೋದಿಲ್ಲ ಹಾಗಾಗಿ ದಯಮಾಡಿ ನಾನು ಇಡಿ ಚಿತ್ರರಂಗದ ಪರವಾಗಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಏನು ಕುಮಾರ್ ಅವರ ಸಮಸ್ಯೆ ಇದೆಯೋ ಕೊಡೋಂಗಿಲ್ಲ ಅಂತ ಹೇಳಿದ್ರೆ ಕೊಡಬೇಡಿ ಅದು ಸತ್ಯಾಸತ್ಯ ಹೊರಗಡೆ ಬರ್ರಿ ಕುಮಾರ್ ಹೇಳ್ತಾ ಇದ್ದಾರೆ ನಿಮ್ಮ ಎದುರುಗಡೆ ನಾನು ಸಾಬೀತು ಮಾಡ್ತೀನಿ ಅಂತ ಅದಕ್ಕೆ ಯಾಕೆ ಅಂಜಬೇಕು ದಯಮಾಡಿ ನೀವು ನಮ್ಮವರೇ ನಮ್ಮಿಂದ ಹೊರಗಡೆ ಬರಲ್ಲ ಇವತ್ತು ತಮಿಳುನಾಡಲ್ಲಿ ಸುಮಾರು 5-6 ಜನನ್ನ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅವರು ಮಾಡಿದ ತಪ್ಪು ಅಂತ ತಪ್ಪನ್ನ ನಾವು ಯಾರು ಏನು ಮಾಡಲ್ಲ ಮಾಡೋದೂ ಇಲ್ಲ ನಮಗೆ ನಮ್ಮ ಕಲಾವಿದರು ನಮಗೆ ಒಂದು ಹೆಮ್ಮೆ ಹಾಗಾಗಿ ದಯಮಾಡಿ ಈ ಸಮಸ್ಯೆಯನ್ನು ವಾಣಿಜ್ಯ ಮಂಡಳಿಗೆ 85 ವರ್ಷ ತನ್ನದೇ ಆದಂಥ ಇತಿಹಾಸ ಇದೆ ಇಲ್ಲಿ ಅನೇಕ ಜನ ಮಹನೀಯರು ಬಂದು ಈ ವಾಣಿಜ್ಯ ಮಂಡಳಿಯಲ್ಲಿ ದುಡಿದು ಕೆಲಸ ಮಾಡಿ ಹೋಗಿದ್ದಾರೆ ಅಂತ ಮಹನೀಯರಿಗೆ ನಾವೆಲ್ಲ ಗೌರವವನ್ನು ಕೊಡೋಣ ಬೇಡ ಅವರಿಗೋಸ್ಕರ ನಾವು ಇವತ್ತು ವಾಣಿಜ್ಯ ಮಂಡಳಿಗೆ ಬರೋಣ ಡಾಕ್ಟರ್ ರಾಜಕುಮಾರ್ ಅವರು ಒಳಗಡೆ ಬರಬೇಕಾದ್ರೆ ನಾನು ನೋಡಿದ್ದೀನಿ ಚಪ್ಪಲಿ ಬಿಟ್ಬಿಟ್ಟು ವಾಣಿಜ್ಯ ಮಂಡಳಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ರು ಇದನ್ನು ಕೂಡ ನಾನು ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಹಾಗಾಗಿ ನಿಮ್ಮನ್ನ ಯಾವ ನಿರ್ಮಾಪಕರು ಇಡೀ ಚಿತ್ರರಂಗ ದೂಷಣೆ ಮಾಡ್ತಾ ಇಲ್ಲ ನೀವು ಸಂಧಾನ ಸಮಿತಿ ಮುಂದೆ ಬಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅದನ್ನು ಈಗಲೂ ಕೂಡ ಮಾಡಬಹುದು ಕೋರ್ಟಲ್ಲಿ ಕೇಸ್ ಆದ ತಕ್ಷಣ ನಾಳೆ ಹೋಗಿ ವಾಪಸ್ ತಗೋಬೋದು ಅದನ್ನು ನೀವು ಬಗೆಹರಿಸ್ಕೊಟ್ರೆ ಅದು ನಿಮಗೆ ಒಂದು ಶ್ರೇಯಸ್ಸು ನಿಮ್ಮ ಒಂದು ಬೆಳವಣಿಗೆಗೆ ಇನ್ನೂ ಜನ ಮೆಚ್ಚುತ್ತಾರೆ ಹಾಗಾಗಿ ದಯಮಾಡಿ ಅವರ ಸಮಸ್ಯೆ ಏನಿದೆಯೋ ನೀವು ಕೊಡಬೇಕಾಗಿಲ್ಲ ಅಂದರೆ ಹೇಳಿಬಿಡಿ ಅದು ಪ್ರೂವ್ ಆದರೆ ಯಾರೂ ನಿಮ್ಮನ್ನು ಕೇಳಲ್ಲ ಇದು ನನ್ನ ಕಳಕಳಿಯ ಮಾತು